ನಮಸ್ತೆ ಪ್ರವೀಕ್ಷಕರೇ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾದಿ ಚಿಕಿತ್ಸಾ ತಜ್ಞರು ಉತ್ತಮ್ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಬೆಸ್ಟ್ ಜ್ಯೂಸ್ ಟು ಗೆಟ್ ಇನ್ಸ್ಟೆಂಟ್ ಎನರ್ಜಿ ಯಾವುದು ಗೊತ್ತಾ ವೀಕ್ಷಕರೇ ಎಲ್ಲರೂ ಬಳಕೆ ಮಾಡ್ಬೋದು ಮಕ್ಕಳಿಗಂತೂ ಕೊಡಲೇಬೇಕಾದಂಥದ್ದು ವೃದ್ಧರು ಖಂಡಿತವಾಗೂ ಬಳಕೆ ಮಾಡಿ ಪ್ರೆಗ್ನೆಂಟ್ ವುಮೆನ್ಸ್ ಖಂಡಿತವಾಗೂ ಬಳಕೆ ಮಾಡಿ ಹಾಲು ಕುಡಿಸುವಂತಹ ತಾಯಂದರು ಬಳಕೆ ಮಾಡ್ಬೋದು ಪುರುಷರು ಮಹಿಳೆಯರು ಬಳಕೆ ಮಾಡ್ಬೋದು ಎಲ್ಲ ಋತುಗಳಲ್ಲೂ ಎಲ್ಲ ಸೀಸನಲ್ಲೂ ಬಳಕೆ ಮಾಡ್ಬೋದು ಯಾವುದು ಗೊತ್ತಾ ಕುಶ್ಮಾಂಡ ಕುಂಬಳಕಾಯಿ ಅದು ಹಾಲು ಕುಂಬಳ ಆಗಿರ್ಬೋದು ದುಂಡುಗಿರ ಕುಂಬಳ ಆಗಿರ್ಬೋದು ಉದ್ದಕಿರ ಕುಂಬಳ ಆಗಿರ್ಬೋದು ಹಿಂದಿನಲ್ಲಿ ದೂದಿ ಅಂತ ಹೇಳ್ತಾರೆ ಅದಾಗಿರ್ಬೋದು ಆಶ್ಗಾರ್ಡ್ ವೀಕ್ಷಕರೇ ಕೂಶ್ಮಾಂಡ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಕುಂಬಳಕಾಯಿಗೆ ಅದರ ಜಾತಿಗೆ ಬರೋ ಅಂಥವು ಇವೆಲ್ಲವೂ ಕೂಡ ಹಾಲು ಕುಂಬಳ ಅಂಥವು ಇಂಥವು ಎಲ್ಲ ಕುಂಬಳಕಾಯಿ ಪ್ರಭೇದಕ್ಕೆ ಸೇರ್ತವೆ ಕೂಷ್ಮಾಂಡ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಕೂಶ್ಮಾಂಡ ಅಂತ ಯಾಕಂತಾರೆ ಗೊತ್ತಾ ಸೂಷ್ಮ ಊಷ್ಮ ಊಷ್ಮದ ಪರ್ಯಾಯನಾಮಷ್ಮ ದೇಹದಲ್ಲಿರುವಂತಹ ಉಷ್ಣತೆ 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 ಅಂದರೆ ಕಾವು ಹೀಟು ಪಿತ್ತ ಪಿತ್ತ ಅಂತಂದರೆ ಆಸಿಡಿಕ್ ಲೆವೆಲ್ ದೇಹದಲ್ಲಿರುವಂತಹ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಬ್ಲಡ್ಡಲ್ಲಿರುವಂತಹ ಅಸಿಡಿಕ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೆ ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಬಿ ಡ್ರಗ್ ಆಫ್ ಪೈಸ್ ಹೆಂಗೆ ಬಳಕೆ ಮಾಡೋವಂಥದ್ದು ಕುಂಬಳಕಾಯಿ ತಗೊಂಬನ್ನಿ ಮೇಲಿನ ಎಲೆಯನ್ನು ಮೇಲಿನ ಒಂದು ಲೇಯರನ್ನು ತೆಗೀರಿ ಒಳಗಿನ ಬೀಜವನ್ನು ತೆಗೀರಿ ಮಧ್ಯದಲ್ಲಿರುವಂತಹ ಪಲ್ಪ್ ಮಿಕ್ಸಿಗೆ ಹಾಕಿ ರುಬ್ಬಿ ಜ್ಯೂಸನ್ನು ಮಾಡಿಕೊಂಡು ಆ ಕ್ಷಣಕ್ಕೆ ಕುಡಿಯತಕ್ಕ ಮಾಡಿ ಇಡಬಾರದು ಫ್ರಿಜ್ಜಲ್ಲಿ ಇಡಬಾರದು ಇಟ್ಟು ಬಳಕೆ ಮಾಡಬಾರದು ಎಷ್ಟು ದಿನ ಜೀವನ ಪರ್ಯಂತ ಈ ಕೂಶ್ಪಾಂಡ ಜ್ಯೂಸನ್ನು ಬಳಕೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗೂ ರಕ್ತದಲ್ಲಿರುವಂತಹ ಅಸಿಡಿಕ್ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ ಹೀಟ್ ಕಡಿಮೆ ಆಗ್ತಾ ಬರ್ತದೆ ಉಷ್ಣತೆ ಕಡಿಮೆ ಆಗ್ತಾ ಬರ್ತದೆ ಏಯ್ಟಿ ಪರ್ಸೆಂಟ್ ಆಫ್ ದ ಡಿಸೀಸಸ್ ಆರ್ ಡ್ಯೂ ಟು ಅಸಿಡಿಕ್ ಲೆವೆಲ್ ರೈಸ್ ಆಫ್ ಅಸಿಡಿಕ್ ಲೆವೆಲ್ ಇನ್ ಬ್ಲಡ್ ನಾವು ತಗೊಳ್ತಾರಂತಹ ಆಹಾರ ಎಲ್ಲವೂ ಕೂಡ ಇವತ್ತು ನೀರು ಕೂಡ ಗಾಳಿ ಕೂಡ ಅಸಿಡಿಕ್ ಸೈಡ್ ಹೋಗಿದೆ ಆಲ್ಕಲೈನ್ ಸೈಡ್ ತರಬೇಕು ಅಂತಂದರೆ ಈ ಥರ ಆಲ್ಕಲೈನ್ ದೇಹದವನ್ನು ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಈ ಥರದ ಕುಂಬಳಕಾಯಿಯ ರಸವನ್ನು ಕುಡಿತಾ ಬಂದರೆ ಖಂಡಿತವಾಗೂ ಇನ್ಸ್ಟೆಂಟಾಗಿ ಎನರ್ಜಿಯನ್ನು ಕೊಡೋದು ಅಷ್ಟೇ ಅಲ್ಲ ದೇಹದ ಅಸಿಡಿಕ್ ಲೆವೆಲನ್ನು ಕಡಿಮೆ ಮಾಡೋದು ಅಷ್ಟೇ ಅಲ್ಲ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾಯಿಲೆಗಳಿಗೂ ಇದು ರಾಮಬಾಣ ಔಷಧಿ ಆಗಬಲ್ಲದು ಇದು ಪ್ರಕೃತಿಯಲ್ಲಿ ಶೀತ ಆಗಿರೋದ್ರಿಂದ ಯಾರಿಗೆ ರಿಪೀಟೆಡ್ ಥ್ರೋಟ್ ಇನ್ಫೆಕ್ಷನ್ಸು ಅಸ್ತಮ ದಮ್ಮು ಕೆಮ್ಮು ಕಫದ ಸಮಸ್ಯೆ ಇರ್ತದೆ ಅವರು ಬಳಕೆ ಮಾಡಬಾರದು ಬಳಕೆ ಮಾಡಿದ್ರೂ ಕೂಡ ಒಂದು ಚಮಚ ಜೇನನ್ನು ಮಿಕ್ಸ್ ಮಾಡಿ ಬಳಕೆ ಮಾಡಿದರೆ ಆ ಒಂದು ಶೀತದ ಪರಿಣಾಮ ಸ್ವಲ್ಪ ತಕ್ಕ ಮಟ್ಟಿಗೆ ತಗ್ಗುತ್ತೆ ಗೊತ್ತಾಯಿತು ವೀಕ್ಷಕರೇ ಇವತ್ತಿನಿಂದ ಸ್ಟಾರ್ಟ್ ಮಾಡಿ ಕೂಷ್ಮಾಂಡ ಜ್ಯೂಸ್ ಹೆಸರು ಚೆನ್ನಾಗಿದೆಯಲ್ಲ ಸಂಸ್ಕೃತದ ಹೆಸರು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು